ಬುಡಕಟ್ಟು ಜನಾಂಗದ ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಮಾಡುವ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯ ಗುಂಡೂರುಪೇಟೆ ತಾಲೂಕಿನಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ವತಿಯಿಂದ ನಡೆಯಿತು. ಚಾಮರಾಜನಗರ ಜಿಲ್ಲೆಯ ಗುಂಡೂರುಪೇಟೆ ತಾಲೂಕಿನಲ್ಲಿ ನಡೆದ ಬುಡಕಟ್ಟು ಜನಾಂಗದ 25 ಗರ್ಭಿಣಿಯರಿಗೆ ಸೀಮಂತ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗೋಪಾಲಸ್ವಾಮಿ ಬೆಟ್ಟ ವಲಯ ಅರಣ್ಯಾಧಿಕಾರಿ ಎನ್ಪಿ ನವೀನ್ ಕುಮಾರ್ ಮಾತನಾಡಿ, ಬುಡಕಟ್ಟು ಜನಾಂಗದವರು ಹಿಂದೆ ಅರಣ್ಯಕ್ಕೆ ಸೀಮಿತರಾಗಿದ್ದರು, ಆದರೆ ಈಗ ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ ಎಂದು ಹೇಳಿ ಮಹಿಳೆ ನಮ್ಮ ಸಮಾಜ ಮಹತ್ತವಾದ ಸ್ಥಾನ ನೀಡಲಾಗಿದೆ. ಗರ್ಭಿಣಿ ಮಹಿಳೆಯರನ್ನು ಸೀಮಂತ ಕಾರ್ಯಕ್ರಮ ಮಾಡುವುದು ಹಿಂದಿನಿಂದಲೂ ನಡೆದು ಬಂದಿದೆ, ಆದರೆ ಬುಡಕಟ್ಟು ಜನಾಂಗದ ಮಹಿಳೆಯರಿಗೆ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ವಿಶೇಷವಾಗಿದೆ ಎಂದರು. ಡಿಫ್ರೆಂಟ್ ಆಗಿದೆ. ಹಾಗಾಗಿ ಏನು ಈ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಅವರು ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊತಾ ಬರ್ತಾ ಇದ್ದು ಕೇಳಿದಾಗ ಖುಷಿ ಆಯಿತು. ಯಾಕೆಂತಂದ್ರೆ ಆದಿವಾಸಿಗಳಿಗೆ ತುಂಬಾ ಸೌಲಭ್ಯಗಳು ಈ ಗೌರ್ಮೆಂಟ್ ಇಂದ ಬರ್ತಾ ಇದೆ, ಬಟ್ ಅದರದ್ದು ಅರಿವು ಆದಿವಾಸಿಗಳಿಗಿಲ್ಲ. ಹಾಗಾಗಿ ಇವ್ರ ಕಾರ್ಯಕ್ರಮನ ಇವರು ರೂಪಿಸ್ಕೊಂಡು ಬಂದು ನಿಮ್ಗೆ ಅರಿವು ಮೂಡಿಸಿ ನಿಮ್ಗೆ ಏನೇನು ಗೌರ್ಮೆಂಟ್ ಇಂದ ಸೌಲಭ್ಯಗಳಿದೆ ಅದನ್ನು ಪ್ರತಿಯೊಂದನ್ನು ತಿಳಿಸ್ತಾ ಅವರೊಂದು ಸಮಾಜ ಸೇವೆ ಮಾಡ್ತಾ ಇರೋದು ಶ್ಲಾಘನೀಯ. ಹಾಗೆ ಈಗೇನು ಬುಡಕಟ್ಟು ಜನಾಂಗದವರ ಅಭಿವೃದ್ಧಿಗೆ ಸರ್ಕಾರ ಹತ್ತಾರು ಕಾರ್ಯಕ್ರಮ ನೀಡುತ್ತಿದ್ದು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿ, ಬುಡಕಟ್ಟು ಜನಾಂಗದವರು ಮದ್ಯ ವ್ಯಸನಿಗಳಾಗಬಾರದು ಎಂದು ಹೇಳಿದರು. ನ್ಯೂಸ್ 20 ಕನ್ನಡ ಗುಂಡಲಪೇಟೆ.